ಫೋನ್ ಖರೀದಿ ಮಾಡ್ತಾ ಇದ್ರೆ ಅಂದ್ರೆ ಈ ವಿಡಿಯೋ ನೀವು ನೋಡಲೇಬೇಕು. ಈ ವಿಡಿಯೋದಲ್ಲಿ ಕೆಲವೊಂದು ನಾನು ನಿಮಗೆ ಟಿಪ್ಸ್ ಕೊಡ್ತಾ ಇದ್ದೀನಿ. ಮತ್ತೆ ನಮ್ಮ ಕಡೆ ಒಂದು ಸಣ್ಣ ರಿಕ್ವೆಸ್ಟ್ ಇದೆ, ಇನ್ಫಾರ್ಮೇಟಿವ್ ಮತ್ತೆ ಪ್ಯಾಕೇಜ್ ವಿಡಿಯೋಸ್ಕೋಸ್ಕರ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಪ್ರತಿಯೊಬ್ಬರಿಗೂ ಆಸೆ ಇರುತ್ತೆ ಐಫೋನ್ನ ಖರೀದಿ ಮಾಡಬೇಕು ಅಂತ. ಅವನ್ನ ಜನರಲ್ ಆಗಿ ಒಂದು ಸ್ಮಾರ್ಟ್ ಫೋನ್ ಖರೀದಿ ಮಾಡುತ್ತೀವಿ ಅಂದ್ರೆ ಅದ್ರದ್ದು ಕ್ಯಾಮ್ರಾ ಆಗಿರ್ಬೋದು ಅಥವಾ ಮತ್ತೆ ರ್ಯಾಮ್, ಸ್ಟೋರೇಜ್, ಬ್ಯಾಟ್ರಿ ಲೈಫ್ ಹೇಗೆ ಬರುತ್ತೆ ಪ್ರತಿಯೊಂದು ಚೆಕ್ ಮಾಡ್ತೀವಿ. ಆದರೆ ಐಫೋನ್ ಅಲ್ಲಿ ನಾವು ಮೇನ್ ಆಗಿ ಚೆಕ್ ಮಾಡಬಹುದು ಈ ಐಫೋನ್ ರಿಯಲ್ ಇದೆ ಅಂತ ಫೇಕ್ ಇದೆ ಅಂತ ಚೆಕ್ ಮಾಡೋದು ತುಂಬ ಇಂಪಾರ್ಟೆಂಟ್ ಅಂತ ಹೇಳ್ಬೋದು. ಅದು ಹೇಗೆ ಚೆಕ್ ಮಾಡೋದ್ರೆ ನಾವು ಗೂಗಲ್ ಅಲ್ಲಿ ಹೋಗಿ ಒಂದು ಸರ್ಚ್ ಮಾಡಬೇಕು ಐಫೋನ್ ಚೆಕರ್ ಅಂತ. ಒಂದು ಆಫೀಸಿಯಲ್ಲಿ ಒಂದು ವೆಬ್ಸೈಟ್ ಓಪನ್ ಆಗುತ್ತೆ, ಫಸ್ಟ್ ಟೈಮ್ ಲಿಂಕ್ ಓಪನ್ ಆಗುತ್ತೆ. ಆ ವೆಬ್ಸೈಟ್ ಓಪನ್ ಮಾಡಿ, ಓಪನ್ ಮಾಡಿದ ಮೇಲೆ ನೀವು ಐಫೋನ್ ಏನೇನು ಖರೀದಿ ಮಾಡ್ತದಿರುತ್ತ ಸೆಕೆಂಡ್ ಹ್ಯಾಂಡ್ ಆಗಿರ್ಬೋದು ಅಥವಾ ಹೊಸ ಫೋನ್ ಆಗಿರ್ಬೋದು, ಸೆಟ್ಟಿಂಗ್ಸ್ ಅಲ್ಲಿ ಹೋಗಿ ಅಬೌಟ್ ಅಲ್ಲಿ ಕ್ಲಿಕ್ ಮಾಡಿ ಅಲ್ಲಿ ಕೆಳಗಡೆ ಒಂದು ಸೀರಿಯಲ್ ನಂಬರ್ ಇರುತ್ತೆ. ಆ ಸೀರಿಯಲ್ ನಂಬರ್ ನೀವು ಕಾಪಿ ಮಾಡಿ ವೆಬ್ಸೈಟ್ ಏನು ಓಪನ್ ಆಗಿರುತ್ತೆ ಅಲ್ಲಿ ಸೀರಿಯಲ್ ನಂಬರ್ನ ಪೇಸ್ಟ್ ಮಾಡಿ ಮತ್ತೆ ಕೆಳಗಡೆ ಒಂದು ಕ್ಯಾಪ್ಚರ್ ಇದೆ, ಕ್ಯಾಪ್ಚರ್ ಎಂಟ್ರಿ ಮಾಡಿ ಸರ್ಚ್ ಮಾಡಿದ್ರೆ ಸಾಕು ಆ ಐಫೋನ್ ಏನಿದೆ ಕಂಪ್ಲೀಟ್ ಡೀಟೇಲ್ಸ್ ಬರ್ತಂತಾನೆ ಹೇಳ್ಬೋದು. ಅದರಲ್ಲಿ ಏನು ಬರ್ತಾ ಅಂದ್ರೆ ಐಫೋನ್ ಯಾವಾಗ ಖರೀದಿ ಆಯಿತು ಮತ್ತೆ ಅದರ ಸರ್ವಿಸ್ ವ್ಯಾಲಿಡಿಟಿಯನ್ನು ಕಂಪ್ಲೀಟ್ ಆಗಿ ಆ ಡೀಟೇಲ್ಸ್ ನ ಬರ್ತಂತಾನೆ ಹೇಳ್ಬೋದು. ಒಂದು ವೇಳೆ ನೀವು ಖರೀದಿ ಮಾಡ್ತಿರೋ ಐಫೋನ್ ಡೀಟೇಲ್ಸ್ ನ ಬರಲಿಲ್ಲ ಅನ್ಕೊಳ್ಳಿ, ಅದು 100% ಫೇಕ್ ಐಫೋನ್, ಅದು ಯಾವುದೇ ಕಾರಣಕ್ಕೂ ಕೂಡ ಖರೀದಿ ಮಾಡೋಕೆ ಹೋಗಬೇಡಿ. ಅಷ್ಟೇ ಅಲ್ಲ, ಐಫೋನ್ ಅಷ್ಟೇ ಅಲ್ಲ, ಐಫೋನ್ ಪ್ರಾಡಕ್ಟ್ ಏನಿದೆ ಅದರಲ್ಲಿ ನೀವು ಸರ್ಚ್ ಮಾಡಿದ್ರೆ ಸಾಕು ಅದರ ಡೀಟೇಲ್ಸ್ ಬರ್ತಂತಾನೆ ಹೇಳ್ಬೋದು. ಫ್ರೆಂಡ್ಸ್, ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅನ್ಕೊಂಡು ವಿಡಿಯೋ ಸರ್ ಲೈಕ್ ಮಾಡಿ ಮತ್ತೆ ನಮ್ಮ ಚಾನಲ್ ಕೂಡ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಮತ್ತೆ ನನಗೆ ಮೀಟ್ ಮಾಡ್ತೀನಿ ಹೊಸ ವಿಡಿಯೋ ಹೊಸ ಟಾಪಿಕ್. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಆ್ಯಂಡ್ ಟಾಟಾ, ಬೈ ಬೈ.